ಬಿಜೆಪಿಯನ್ನು ಸೋಲಿಸೋದಕ್ಕೆ 12 ವರ್ಷಗಳಾದ್ಮೇಲೆ ಗುರು ಶಿಷ್ಯರ ಸಮಾಗಮ ಒಂದೇ ವೇದಿಕೆಯಲ್ಲಿ ಲೈವ್. ಓ, ಇವತ್ತೇನಂದ ಬಿಟ್ರ, ನಿಮ್ಗೆ ವ್ಯಾಖ್ಯಾನ ಮಾಡೋ ಶಕ್ತಿ ಇದೆ, ಪ್ರತಿಭೆ ಇದೆ. ಇಲ್ಲಿಂದ ಮುಂದಕ್ಕಾದ್ರೂ ದಯಮಾಡಿ ಸ್ವಲ್ಪ ಮಟ್ಟಿಗೆ ಸಹಕರಿಸಿ ಈ ಒಂದು ಮಹತ್ ಕಾರ್ಯದಲ್ಲಿ ಯಶಸ್ವಿ ಆಗಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲೂ ಕೇಳ್ಕೊಳ್ತೇನೆ. ದೃಷ್ಟಿ ಮಾಧ್ಯಮದಲ್ಲಿ ಅದರ ಜೊತೆಗೆ ರಾಜ್ಯದ ಮಹಾಜನತೆಯಲ್ಲೂ ನಾವು ಮಾಡಿರೋ ತಪ್ಪನ್ನು ಕ್ಷಮಿಸಿ ಈ 5 ಉಪಚುನಾವಣೆಯಲ್ಲಿ ನಾವು ಗೆಲ್ಲಕ್ಕೆ ಆ ಕ್ಷೇತ್ರದ ಮತದಾರರು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡರು 3ನೇ ತಾರೀಕು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಉಪಚುನಾವಣೆಗಳು, 3 ಲೋಕಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ, 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ನಾವು ಮತ್ತು JDS-ನವರು ಈ ಚುನಾವಣೆಗಳನ್ನು ಒಟ್ಟಾಗಿ ಎದುರಿಸ್ತಾ ಇದ್ದೇವೆ. ಮೂರು ಕ್ಷೇತ್ರಗಳಲ್ಲಿ, 2 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತು 1 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS-ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾವು 1 ವಿಧಾನಸಭಾ ಮತ್ತು 1 ಲೋಕಸಭಾ ಕ್ಷೇತ್ರದಲ್ಲಿ ಬಳ್ಳಾರಿ ಮತ್ತು ಜಮಖಂಡಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ 2 ಕ್ಷೇತ್ರಗಳಲ್ಲಿ JDS ಅಭ್ಯರ್ಥಿಗಳಿಲ್ಲ, JDS-ನವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗ, ಮಂಡ್ಯ ಮತ್ತು ರಾಮನಗರ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಲ್ಲ, ನಾವು ಅವರಿಗೆ ಸಪೋರ್ಟ್ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಉದ್ದೇಶವನ್ನ ದೇವೇಗೌಡರು ಹೇಳಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆ 2019 ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕದಲ್ಲಿನೇ ಕೋಮುವಾದಿ ಬಿಜೆಪಿಯನ್ನ ಸೋಲಿಸಲಿಕ್ಕೆ ಜಾತ್ಯತೀತ ಶಕ್ತಿಗಳು ಒಂದುಗೂಡಬೇಕು, ಜಾತ್ಯತೀತ ಪಕ್ಷದ ಪರವಾಗಿರ್ತಕ್ಕಂಥ ಮತಗಳು ವಿಭಜನೆ ಆಗಬಾರದು, ಆ ಮೂಲಕ ಕೋಮುವಾದಿ ಬಿಜೆಪಿಗೆ ಸಹಾಯಕ ಆಗಬಾರದು, ಈ ಸನ್ನಿವೇಶವನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ನಾವು ಈಗಾಗಲೇ ಸಮ್ಮಿಶ್ರ ಸರ್ಕಾರನ ಕೂಡ ರಚನೆ ಮಾಡ್ಕೊಂಡಿದ್ದೀವಿ. ಈ ಉಪಚುನಾವಣೆಯಲ್ಲಿ 2 ಪಕ್ಷಗಳು ಹೊಂದಾಣಿಕೆಯಿಂದ ಚುನಾವಣೆಯನ್ನು ಕೂಡ ಎದುರಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅವ್ರಿಗೇನು ಓಟು ಹೆಚ್ಚಾಗಿ ಬಂದಿರಲಿಲ್ಲ, 36.2% ಅಷ್ಟೇ ಓಟ್ ಬಂದಿದ್ದದ್ದು ಅವರಿಗೆ. ನಮಗೆ 38% ಓಟ್ ಬಂದಿತ್ತು, JDS-ಗೆ ಸುಮಾರು 19% ಓಟ್ ಬಂದಿತ್ತು. ಓಟ್ ಬಂದಿತ್ತು. ಆದರೂ ಅವರಿಗೆ ಸ್ಥಾನಗಳು ಹೆಚ್ಚಾಗಿ ಬಂದಿದ್ದೋ, ನಮಗೆ ಸ್ಥಾನಗಳು ಕಡಿಮೆ ಬಂದವು.
ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಟ್ಟು ಸೇರಿ ನಾವು ನಮಗೆ ಬಹುಮತ ಬಂದಿತ್ತು. ಭಾರತೀಯ ಜನತಾ ಪಕ್ಷದ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ 2018 ವಿಧಾನಸಭಾ ಚುನಾವಣೆ ಆದ್ಮೇಲೆ ಏನೇನೆಲ್ಲ ಮಾಡಿದ್ರು ಅಧಿಕಾರ ಹಿಡಿಯಲಿಕ್ಕೋಸ್ಕರವಾಗಿ. ಈಗಲೂ ಅವ್ರ ಪ್ರಯತ್ನ ಏನು ಬಿಟ್ಟಿಲ್ಲ, ಅವರು ಈಗಲೂ ಮಾಡುತ್ತಲೇ ಇದ್ದಾರೆ. ಆದರೆ ಅದರಲ್ಲಿ ಸಫಲ ಆಗಲ್ಲ ಅವರು. ನಾವು ಮೈತ್ರಿ ಸರ್ಕಾರ ಮಾಡಿರದೆ ಕೋಮುವಾದಿಗಳು ಅಧಿಕಾರಕ್ಕೆ ಬರಬಾರದು, ಅದರಿಂದ ಸಮಾಜಕ್ಕೆ ಅಪಾಯ ಆಗ್ತದೆ, ಸಮಾಜದಲ್ಲಿ ಚೆಂದು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಇದನ್ನ ಈ ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ. ಈ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಮತ್ತೆ ಬಳ್ಳಾರಿನಲ್ಲಿ ಅವ್ರು ಗೆದ್ದಿದ್ರು. ಲೋಕಸಭಾ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು. ಮಂಡ್ಯದಲ್ಲಿ ಜೆಡಿಎಸ್ ಗೆದ್ದಿತ್ತು. ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಜಮ್ಖಂಡಿನಲ್ಲಿ ಸಿದ್ದು ನ್ಯಾಮಗೌಡರು ಗೆದ್ದಿದ್ರು. ನನಗೆ ಈಗ ನಾವು ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಮತ್ತೆ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜೆಡಿಎಸ್ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು 5 ಕ್ಷೇತ್ರಗಳಲ್ಲಿ ಗೆಲ್ತೀವಿ. 3 ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲೂ ಕೂಡ ಗೆಲ್ತೀವಿ,